ಮಾಜಿ ಪಿಎಂ ದೇವೇಗೌಡರು ಹಾಗೂ ಸಿಎಂ ಯಡಿಯೂರಪ್ಪ ನಡುವೆ ಈಗ ಫೋನ್ ವಾರ್ ಆರಂಭವಾಗಿದೆ. ಗೌಡರು ಸಿಎಂಗೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ರು ಎಂಬ ಅಂಶ ಬಯಲಾಗಿ ಸಾಕಷ್ಟು ರಾಜಕೀಯ ಕಾವು ಪಡೆದಿತ್ತು. ಬುಧವಾರ ಈ ಬಗ್ಗೆ ಮಾತನಾಡಿದ ಸಿಎಂ ಯಡಿಯೂರಪ್ಪ ತಮಗೆ ದೇವೇಗೌಡರು ಯಾವುದೇ ಕರೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಯಡಿಯೂರಪ್ಪನವರಿಗೆ ನಾನೇ ಕಾಲ್ ಮಾಡಿದ್ದೆ ಎಂದು ಖುದ್ದು ದೇವೇಗೌಡರು ಹೇಳಿಕೆ ನೀಡಿರುವುದು ಸೂಜಿಗದ ಸ್ಥಿತಿ ನಿರ್ಮಿಸಿದೆ. ದೇವೇಗೌಡರು ನನಗೆ ಫೋನ್ ಮಾಡಿದ್ರು ಅನ್ನೋ ವಿಷಯದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಮಾಜಿ ಪ್ರಧಾನಿಯಾಗಿ ಗೌಡರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡುವ ಶಕ್ತಿ ಇದೆ. ನಾನು ದೇವೇಗೌಡರ ಹೆಸರನ್ನ ಯಾವುದೇ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿಲ್ಲ ಎಂದು ಬಿಎಸ್ವೈ ಹೇಳಿದ್ದಾರೆ. ಆದರೆ ಈ ಹೇಳಿಕೆಗೆ ವಿರುದ್ಧವಾಗಿ ಮಾತನಾಡಿರುವ ಮಾಜಿ ಪಿಎಂ ದೇವೇಗೌಡರು ತಾವು ದೂರವಾಣಿ ಮೂಲಕ ಬಿಎಸ್ವೈ ಜೊತೆ ಮಾತನಾಡಿದ್ದನ್ನ ದೃಢಪಡಿಸಿದ್ದಾರೆ. ಯಾವುದು ಕಡತಕ್ಕೆ ಸಹಿ ಹಾಕುವ ಸಂಬಂಧ ಸಿಎಂ ಜೊತೆ ಮಾತನಾಡಿದ್ದು ನಿಜ ಎಂದು ಗೌಡರು ಸಮಜಾಯಿಷಿ ಕೂಡ ನೀಡಿದ್ದಾರೆ. ಆದರೆ ಕೇವಲ ಕಡತ ಒಂದಕ್ಕೆ ಸಹಿ ಮಾಡುವಂತೆ ಮನವಿ ಮಾಡಲು ದೇವೇಗೌಡರು ಸಿಎಂಗೆ ಕರೆ ಮಾಡಿದ್ದಾರೆ ಎಂಬ ಮಾತನ್ನ ರಾಜಕೀಯ ವಿಶ್ಲೇಷಕರು ಒಪ್ಪಲು ತಯಾರಿಲ್ಲ. ಒಟ್ಟಿನಲ್ಲಿ ಯಾರು ಯಾರಿಗೆ ಕರೆ ಮಾಡಿದ್ರು ಎಂಬ ಜಿಜ್ಞಾಸೆ ಮಾತ್ರ ಮುಂದುವರೆದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.